ಈ ಸರ್ವ ವಿಷಯಾತ್ಮಕವಾದ ಸರ್ವಭಾಷಾಮಯಾದ ಸಿರಿಬೋ ವಲಯದಲ್ಲಿ ವಿಜ್ಞಾನಕ್ಕೆ ಸಂಬಂಧಿಸಿದ ಮಾಹಿತಿಗಳನ್ನು ನಾವು ಗಮನಿಸಲು ಕೊಟ್ಟಾಗ ಜಗತ್ತಿನಲ್ಲಿ ಇವತ್ತು ವಿಜ್ಞಾನ ಎಷ್ಟು ವಿಕಾಸವಾಗಿದೆ ಎಷ್ಟೆಷ್ಟು ಶಾಖೆಗಳಾಗುವ ವಿಭಾಗವಾಗಿದೆ ಅದೆಲ್ಲವನ್ನೂ ಆತ ತಿಳಿದವನಾಗಿದ್ದ ಅನ್ನೋದಕ್ಕೆ ಸಾಕಷ್ಟು ಮಾಹಿತಿಗಳು ಈ ಕಾವ್ಯದಲ್ಲಿ ಅಡಕವಾಗಿವೆ ಅದನ್ನು ಹೇಗೆ ಮಾಡಬೇಕು ಅಂತಂತಂದಾಗ ನಾವು ಅದನ್ನು ಓದಿ ತಿಳಿಯುವ ಸಾಮರ್ಥ್ಯ ನಮಗಿರಬೇಕು ಅದರಲ್ಲಿರುವ ಪದ್ಯಗಳು ಇವತ್ತು ನಾವು ಓದಿ ತಿಳ್ಕೊಂಡು ಅರ್ಥ ಮಾಡ್ಕೊಳ್ಬಹುದಾದಂತಹ ಶೈಲಿಯಲ್ಲಿಯೇ ಇದೆ ಆದರೆ ಆತ ನಮ್ಮ ಕನ್ನಡದ ಪ್ರಾಚೀನ ಕವಿ ಅಂತ ಹೇಳಿಸ್ಕೊಂಡಿರುವ ಪಂಪನಿಗಿಂತಲೂ ನೂರು ವರ್ಷ ಹಿಂದಿನ ಕಾಲದ ಜೀವಿಸಿದವನು ಹಾಗಿದ್ಮೇಲೆ ಅವನ ಕನ್ನಡ ನಮ್ಗೆ ಅರ್ಥವಾಗಲ್ಲ ಅನ್ನೋ ಹಾಗಿರುತ್ತೆ ಆದರೆ ಆತ ಬಳಸಿರೋ ಕನ್ನಡ ಭಾಷೆ ಈ ವಿಜ್ಞಾನಕ್ಕೆ ಸಂಬಂಧಪಟ್ಟ ಹಾಗೆ ವೈದ್ಯಕೀಯಕ್ಕೆ ಸಂಬಂಧಪಟ್ಟ ಹಾಗೆ ಎಲ್ಲವನ್ನೂ ಸ್ಪಷ್ಟವಾಗಿ ಖಚಿತವಾಗಿ ನಿರೂಪಿಸುವಂತಹ ಸಾಮರ್ಥ್ಯ ಹೊಂದಿದ್ದಾಗಿತ್ತು ಅದನ್ನು ನಾವು ಕಾವ್ಯನ ಅಧ್ಯಯನ ಮಾಡೋದಕ್ಕೆ ಹೊರಟಾಗ ಪ್ರತ್ಯಕ್ಷವಾಗಿ ನೋಡಿದು ಮಾಡಿ ಮಾಡ್ಬೋದು ವಿ ತನಗೆ ಈ ವಿಜ್ಞಾನಕ್ಕೆ ಸಂಬಂಧಪಟ್ಟ ಎಲ್ಲ ಏನೇನು ಬ್ರಾಂಚ್ಗಳಿದೆ ಅದು ಅಷ್ಟು ತನಗೆ ಫಿಂಗರ್ ಟಿಪ್ಸಲ್ಲಿ ಇತ್ತು ಅಂತನ್ನುವ ಮಾಹಿತಿ ಅಮ್ಮಗವಷ್ಟೊಂದು ರೂಪು ರೂಪತಂಗನೆಗೂ ಸೈಗುಟ್ಟ ಶಿವಮಾರನಿಗೂ ತಿಳಿದಿತ್ತು ಅನ್ನೋ ಒಂದು ವಿಚಾರವನ್ನು ಈ ಕಾವ್ಯದಲ್ಲಿ ತೋರಿಸ್ಕೊಂಡು ಮಾಡಿ ಮಾಡ್ದಾನೆ ಅಲ್ಲಿ ಅಣು ವಿಜ್ಞಾನಕ್ಕೆ ಸಂಬಂಧಪಟ್ಟಿದ್ದಿರ್ಬೋದು ಕಂಪ್ಯೂಟರ್ ಸೈನ್ಸಿಗೆ ಸಂಬಂಧಪಟ್ಟಿದ್ದಿರ್ಬೋದು ಆಕಾಶಗಮನಕ್ಕೆ ಸಂಬಂಧಪಟ್ಟಿದ್ದಿರ್ಬೋದು ಅದನ್ನು ಮೀರಿ ನಾವಿವತ್ತು ಊಹಾತೀತವಾಗಿ ಕಲ್ಪಿಸಿಕೊಳ್ಳಬೇಕಾದಂತಹ ಮಾಹಿತಿಗಳನ್ನು ಅವನು ಈ ಆಕಾಶದಲ್ಲಿ ಅಡಕವಾಗಿರುವ ದ್ರವ್ಯಗಳ ವಿಚಾರವನ್ನು ತಿಳಿಸ್ತಾನೆ ದೂರ ಮನಸ್ಪರ್ಶಕ ಅಂತಂದರೆ ಟೆಲಿಪತಿ ಅಂತ ಹೇಳಿ ಮಾಡ್ತಾರೆ ಆ ವಿಚಾರವೂ ಆತನಿಗೆ ಕರಗ ಕರ್ಗರಗತವಾಗಿತ್ತು ಅಂತಂದ ಅದರ ಜೊತೆಗೆ ನಾವು ಆಕಾಶದಲ್ಲಿ ಆಕಾಶದ ಆಳ ಅಗಲವನ್ನು ಆಳದವರೆ ಯಾರೂ ಇಲ್ಲ ಹಲವಾರು ಯೋಜನೆಗಳ ಒಂದು ಈ ವ್ಯಾಪಿಸಿದೆ ಅಂತ ಹೇಳ್ತಾನೆ ಒಂದು ಯೋಜನೆ ಅಂದರೆ ಹನ್ನೆರಡು ಕಿಲೋಮೀಟರ್ ಮೈಲಿ ದೂರವಾಗುತ್ತೆ ಆ ಹಲವಾರು ಅಂತಂದಾಗ ಸಾವಿರಾರು ಯೋಜನೆಗಳು ದೂರ ಅಂತಂದಾಗ ಆಕಾಶ ಎಷ್ಟು ವ್ಯಾಪಕವಾಗಿದೆ ಅನ್ನೋದನ್ನು ನಾವು ತಿಳ್ಕೊಬೇಕಾಗುತ್ತೆ ಆ ಆಕಾಶದಲ್ಲಿ ಅವಕಾಶ ಎಲ್ಲದಕ್ಕೂ ಅವಕಾಶ ಕೊಟ್ಟಿರೋ ಆಕಾಶದಲ್ಲಿ ಅಡಕವಾಗಿರುವ ದ್ರವ್ಯರಾಶಿಯ ವಿಚಾರವನ್ನು ಅವನು ಹೇಳ್ಕೊಂಡು ಹೋಗಿ ಮಾಡಿ ಮಾಡ್ತಾನೆ ಅಂದರೆ ನಾವಿವತ್ತು ವಿಜ್ಞಾನಿಗಳು ಕೂಡ ಊಹೆ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲದೇ ಇರುವಂಥ ಮಾಹಿತಿಗಳನ್ನ ಖಚಿತವಾಗಿ ಅವನು ಕೊಡ್ತಾನೆ